ಸ್ನೇಹಿತರೆ ಈಗ ಚೈತ್ರ ನವರಾತ್ರಿ ಬಗ್ಗೆ ತಿಳಿಸ್ಕೊಡ್ತೀನಿ ಅಂತ ಈ ಚೈತ್ರ ನವರಾತ್ರಿ ಶುರು ಆಗೋದು ಯುಗಾದಿಯ ದಿನದಿಂದ ಶುರು ಆಗಿ 9 ದಿನಗಳ ಕಾಲ ಚೈತ್ರ ನವರಾತ್ರಿ ಆಚರಣೆಯನ್ನ ಮಾಡುತ್ತೇವೆ ಈ ಚೈತ್ರ ನವರಾತ್ರಿಯನ್ನ ವಸಂತ ನವರಾತ್ರಿ ಅಥವಾ ಶ್ರೀರಾಮ ನವರಾತ್ರಿ ಅಂತ ಕೂಡ ಹೇಳ್ತಾರೆ ಯಾಕೆ ಈ ರೀತಿ ಹೇಳ್ತಾರೆ ಅಂದ್ರೆ ಚೈತ್ರ ನವರಾತ್ರಿ ವಸಂತ ಕಾಲದಲ್ಲಿ ಬರುವುದರಿಂದ ಅದಕ್ಕೆ ವಸಂತ ನವರಾತ್ರಿ ಅಂತ ಹೇಳ್ತಾರೆ ಇನ್ನು ಶ್ರೀರಾಮ ನವರಾತ್ರಿ ಅಂತ ಕೂಡ ಹೇಳ್ತಾರೆ ಯಾಕೆ ಅಂದ್ರೆ ಚೈತ್ರ ಶುದ್ಧ ಪಾಡ್ಯದಿಂದ ಹಿಡಿದು ಅಂದ್ರೆ ಯುಗಾದಿ ದಿನದಿಂದ ಪ್ರಾರಂಭವಾಗಿ ಶ್ರೀರಾಮ ಜನ್ಮದ ದಿನ ಚೈತ್ರ ಶುದ್ಧ ನವಮಿಯವರೆಗೂ ಚೈತ್ರ ನವರಾತ್ರಿ ಆಚರಣೆ ಇರ್ತದ ಕೆಲವರ ಮನೆಯಲ್ಲಿ ಘಟ್ಟ ಸ್ಥಾಪನೆ ಇರ್ತದ ದೀಪಕ ಹಾಕುವಂತ ಪದ್ಧತಿ ಕೂಡ ಇಷ್ಟೋ ಮನೆಗಳಲ್ಲಿ ಇರ್ತದ ಅಶ್ವಯುಜ ನವರಾತ್ರಿಯಲ್ಲಿ ನಾವು ಯಾವ ರೀತಿ ಆರಾಧನೆಯನ್ನ ಮಾಡ್ತೇವೋ ಅದೇ ರೀತಿ 9 ದಿನಗಳ ಕಾಲ ಇಲ್ಲಿ ಶ್ರೀರಾಮ ದೇವರನ್ನ ಆರಾಧನೆಯನ್ನ ಮಾಡ್ತಾರೆ 9 ದಿನಗಳ ಕಾಲ ಅಖಂಡ ದೀಪವನ್ನ ಇಡೋದು ಅಷ್ಟೇ ಅಲ್ಲ ಇಲ್ಲಿ ದುರ್ಗೆ ಆರಾಧನೆಯನ್ನ ಮಾಡೋದು ಕೂಡ ಈ ಸಮಯದಲ್ಲಿ ಬಹಳನೇ ಶ್ರೇಷ್ಠ ಅಂತ ಕೂಡ ಶಾಸ್ತ್ರಕಾರರು ಬರೀತಾರೆ ಇನ್ನು ಈ ಚೈತ್ರ ನವರಾತ್ರಿ ವಿಶೇಷವಾಗಿ ಶ್ರೀರಾಮ ದೇವರ ಸ್ಮರಣೆಯನ್ನ ಮಾಡೋದ್ರಿಂದ ನಮ್ಮ ಮನೆಯಲ್ಲಿರುವಂತ ಎಷ್ಟೋ ಕಷ್ಟಗಳು ದೂರ ಆಗ್ತದಂತ ಅದಕ್ಕಾಗಿ ಚೈತ್ರ ಮಾಸದ ನವರಾತ್ರಿಯ ಸಮಯದಲ್ಲಿ ಯುಗಾದಿ ದಿನದಿಂದ ಪ್ರಾರಂಭಗೊಂಡು ಶ್ರೀರಾಮ ನವಮಿವರೆಗೂ 9 ದಿನಗಳಲ್ಲಿ ಬ್ರಾಹ್ಮಿ ಮೂರ್ತಿಯಲ್ಲಿ ಎದ್ದು ಶುಚಿರ್ಭೂತರಾಗಿ ಅಂದರೆ ನಮ್ಮ ನಿತ್ಯ ಕೆಲಸಗಳನ್ನೆಲ್ಲ ಮುಗಿಸ್ಕೊಂಡು ಸಾರಸ್ ರಂಗೋಲಿ ಹಾಕಿ ಮನೆ ಕಸ ತೆಗೆದು ನೆಲವರಿಸಿ ಸ್ನಾನವನ್ನು ಮಾಡಿ ನಿತ್ಯ ರಾಮನ ಪೂಜೆ 9 ದಿವಸ ರಾಮನ ಪೂಜೆಯನ್ನು ಮಾಡಿ ಬೆಳಗ್ಗೆ ಬೇಗ ಎದ್ದು ಸುಪ್ರಭಾತ ಎಲ್ಲ ಹೇಳಿ ರಾಮನ ಪೂಜೆಯನ್ನು ಮಾಡಿ 3 ಬಾರಿ ಈ 9 ದಿನಗಳಲ್ಲಿ 3 ಬಾರಿ ರಾಮ ರಕ್ಷಾ ಸ್ತೋತ್ರವನ್ನು ಹೇಳಿದ್ದೆ ಆದರೆ ನಮ್ಮ ಇಷ್ಟಾರ್ಥಗಳೆಲ್ಲವೂ ಸಿದ್ಧಿ ಆಗ್ತದೆ ಅಂತ ಹೇಳಿ ಪುರಾಣದಲ್ಲಿ ಉಲ್ಲೇಖ ಅದ ಅಷ್ಟೇ ಅಲ್ಲ ಶ್ರೀರಾಮಚಂದ್ರನಿಂದ ಸಂಪೂರ್ಣವಾಗಿ ರಕ್ಷಣೆ ನಮಗೆ ದೊರಕ್ತದಂತ ಸಕಲ ಇಷ್ಟಾರ್ಥಗಳು ಈಡೇರಿ ಅಭ್ಯುದಯನ್ನು ಹೊಂದಿ ಎಲ್ಲ ನಮ್ಮ ಒಂದು ಕುಟುಂಬಕ್ಕೆ ಶ್ರೀರಾಮಚಂದ್ರನ ಒಂದು ಆಶೀರ್ವಾದ ಸಿಗ್ತದ ಅಂತ ಹೇಳಿ ಎಲ್ಲಿ ಶ್ರೀರಾಮಚಂದ್ರನ ಸ್ಮರಣೆ ಇರ್ತದೋ ಅಲ್ಲಿ ಆಂಜನೇಯ ದೇವರು ನಮ್ಮ ಕುಟುಂಬವನ್ನು ರಕ್ಷಣೆಯನ್ನು ಮಾಡ್ತಾರಂತೆ ಮಾನಸಿಕ ಕ್ಲೇಶಗಳೆಲ್ಲವೂ ಕಳೆದು ಮನಸ್ಸಿಗೆ ನೆಮ್ಮದಿಯನ್ನು ದೊರಕಿಕೊಡುವುದು ಶ್ರೀರಾಮ ರಕ್ಷಾ ಸ್ತೋತ್ರ ಅಂದರೆ ರಾಮರಕ್ಷಾ ಸ್ತೋತ್ರ ಅನ್ನೋದಕ್ಕಿಂತ ಹೆಚ್ಚು ಶ್ರೀರಾಮ ಕವಚ ಸ್ತೋತ್ರ ಅಂತಲೇ ಹೇಳ್ತಾರೆ ಅಂದರೆ ಇದು ಕವಚ ರೀತಿಯಲ್ಲಿ ನಮ್ಮನ್ನು ರಕ್ಷಣೆಯನ್ನು ಮಾಡ್ತದಂತ ಇನ್ನು ಈ ಶ್ರೀರಾಮ ರಕ್ಷಾ ಸ್ತೋತ್ರವು ರಾಮಚಂದ್ರನ ಗುಣಗಾನದ ಪ್ರಾರ್ಥನಾ ರೂಪದಲ್ಲಿ ಶ್ರೀರಾಮಚಂದ್ರನ ಸಂಪೂರ್ಣ ರಕ್ಷಣೆಯನ್ನು ಬೇಡುವಂತೆ ರಚಿಸಿರುವಂಥ ಅತ್ಯಂತ ಶಕ್ತಿಶಾಲಿಯಾಗಿರುವಂಥ ದೈವೀ ಸ್ತೋತ್ರ ವೇದಕಾಲದ ಮಹರ್ಷಿ ಬುಧಕೌಶಿಕರಿಗೆ ಕನಸಿನಲ್ಲಿ ಭಗವಾನ್ ಶಂಕರನ್ನು ಕಾಣಿಸಿಕೊಂಡು ಈ ಸ್ತೋತ್ರನ ರಚಿಸು ಅಂತ ಪ್ರೇರೇಪಣೆಯನ್ನು ನೀಡಿದಂತೆ ವೇದದಲ್ಲಿ ಉಲ್ಲೇಖ ಇರುವಂತೆ ಕನಸಿನಿಂದ ಎಚ್ಚೆತ್ತುಕೊಂಡಂಥ ಬುಧಕೌಶಿಕ ಋಷಿಯು ಶ್ರೀ ಸಾಕ್ಷಾತ್ ಪರಮೇಶ್ವರನ ಆದೇಶನಂತೆ ಈ ರಾಮರಕ್ಷಾ ಸ್ತೋತ್ರವನ್ನು ರಚನೆ ಮಾಡಿದರಂತೆ ರಾಮರಕ್ಷಾ ಅಂದರೆ ರಾಮನಿಂದ ಸಂಪೂರ್ಣ ನಮಗೆ ರಕ್ಷಣೆ ದೊರೆತದ ಅಂತ ಹೇಳಿ ಅದಕ್ಕಾಗಿಯೇ ಇದನ್ನು ರಾಮ ಕವಚ ಸ್ತೋತ್ರ ಅಂತ ಹೇಳಿ ಕರೀತಾರೆ ಈ ಸ್ತೋತ್ರವನ್ನು ನಾವು ಪ್ರತಿನಿತ್ಯ ಈ ರಾಮನವರಾತ್ರಿಯಲ್ಲಿ ಪ್ರತಿನಿತ್ಯವಾಗಿ 3 ಬಾರಿಯಾದರೂ ಹೇಳಿದರೆ ನಮ್ಮ ಎಲ್ಲ ಸಂಕಷ್ಟಗಳು ದೂರ ಆಗ್ತದಂತ ಈ ಸ್ತೋತ್ರ ಹೇಳಲಿಕ್ಕೆ ಭಾಳ ಸರಳದ ಈ ಸ್ತೋತ್ರವನ್ನು ನಾವು ವಿಡಿಯೋ ಕೆಳಗೆ ಹಾಕಿರ್ತೀರಂತ ಅಷ್ಟೇ ಅಲ್ಲ ಈ ಸ್ತೋತ್ರವನ್ನು ಬಿಡಿಸಿ ಬಿಡಿಸಿಯ ನಿಮಗೆ ಯಾವ ರೀತಿ ಹೇಳಬೇಕು ಅನ್ನೋದನ್ನು ಕೂಡ ನಾನು ಹೇಳ್ಕೊಡ್ತೇನೆ ಇನ್ನು ಪ್ರತಿಪದ ಪಾಡ್ಯ ಅಂದರೆ ಯುಗಾದಿ ದಿನದಿಂದ ಹಿಡಿದು ನವಮಿಯವರೆಗೆ 9 ದಿನವೊಳಗೆ ಪ್ರತಿನಿತ್ಯವಾಗಿ 3 ಬಾರಿ ರಾಮರಕ್ಷಾ ಸ್ತೋತ್ರವನ್ನು ಹೇಳ್ರಿ ನಿಮ್ಮ ಎಷ್ಟೋ ಸಂಕಷ್ಟಗಳಿಂದ ಪಾರಾಗ್ತೀರಿ ಈ ಸ್ತೋತ್ರವನ್ನು ಸರಳದ ವಿಡಿಯೋ ಕೆಳಗೆ ಕೂಡ ಹಾಕಿರ್ತೀನಿ ನಾನು ಕೂಡ ನಿಮಗೆ ಹೇಳ್ಕೊಡ್ತೀನಿ ಶ್ರೀರಾಮರಕ್ಷಾ ಸ್ತೋತ್ರಂ ಓಂ ಇದು ಸಂಕಲ್ಪ ಮೊದಲೇದಾಗಿ ಸಂಕಲ್ಪ ಇರ್ತದೆ ಅಸ್ಯ ಶ್ರೀರಾಮ ರಕ್ಷಾ ಸ್ತೋತ್ರ ಮಹಾಮಂತ್ರಸ್ಯ ಬುಧಕೌಶಿಕ ಋಷಿ ಶ್ರೀ ಸೀತಾರಾಮಚಂದ್ರೋ ದೇವತಾ ಅನುಷ್ಟುಪ್ ಛಂದಃ ಸೀತಾಶಕ್ತಿ ಶ್ರೀಮಾನ್ ಹನುಮಾನ್ ಕೀಲಕಂ ಶ್ರೀರಾಮಚಂದ್ರ ಪ್ರೀತ್ಯರ್ಥೇ ರಾಮ ರಕ್ಷಾ ಸ್ತೋತ್ರ ಜಪೇ ವಿನಿಯೋಗಃ ಅತ ಧ್ಯಾನಂ ಧ್ಯಾಯೇತಾಜಾನುಭಾವಂ ಧೃತಶರದನುಷಂ ಬದ್ಧ ಪದ್ಮಾಸನಸ್ಥಂ ಪೀತಂ ವಾಸೋವಸಾನಂ ನವಕಮಲದಲ ಸ್ಪರ್ಧಿ ನೇತ್ರಂ ಪ್ರಸನ್ನಂ
वामाङ्कारूढ सीता मुख कमल मिलल्लोचनम् नीरदाभम् नानालंकार दीप्तम् दत्तमरुजटा मंडलम् रामचंद्रम् तस्तोत्रम् चरितम् रघुनाथस्य शतकोटि प्रविस्तरम् एकैकम् अक्षरम् पुंसाम् महापातकनाशनम् ध्यात्वा नीलोत्पलश्यामम् रामम् राजीवलोचनम् जानकी लक्ष्मणोपेतम् जटामुकुटमण्डितम् सासीतोणधनुर्बाणपाणिम् नक्तम् चरान्तकम् स्वलीलया जगत्रातो मावीर्भूतमजं विभुम् कामरक्षापटेत्प्राज्ञः पापग्निं सर्वकामदम् शीरो मे राघव पातो फालं दशरथात्मजः कौसल्योः दृशौ पातु विश्वामित्रप्रियश्रुतिः ग्राणं पातो मुखत्राता मुखं सौमित्रिवत्सलः हां विद्यानिधि पातु कंठं भरतवन्दितः स्कन्दौ दिव्यायुधः पातु भुजौ भग्नेशकार्मुकः रौ सीतापति पातु हृदयं जामदग्नजित मध्यं पातु करद्वंसी नाभिं जाम्बवदाश्रयः सुग्रीवेशः कटी पातु शक्तिदि हनुमत्प्रभुः उरुरघोत्तमः पातु रक्षकुलविनाशकृतम् कानुनी सेतुकृत्पातु जङ्गे दशमुखान्तकः पादो विभीषणः पातु श्रीदः पातु रामोऽखिलं वपुः एतां रामबलोपेतां रक्षां यः सुकृति पठेत् सचिरायुः सुखी पुत्री विजयी विनयी भवेत् पातालभूतलव्योम चारिणश्चद्मचारिणः न दृष्टुमपि शक्तास्ते रक्षितं रामनामभिः रामेति रामभद्रेति रामचन्द्रेति वा स्मरन् नरो न लिप्यते पापैर्भुक्तिमुक्तिं च विन्दति जगज्जैत्रेकमन्त्रेण रामन्नाभिरक्षितं यः कण्ठे धारयेत् तस्य करस्ताः सर्वसिद्धयः वज्रपञ्जरनामेदं यो रामकवचं स्मरेत् अव्याहताद्य सर्वत्र लभते जयमङ्गलम् आदिष्टवान् यथा स्वप्ने राम रक्षामि मां हरः तथा लिखित्वान् प्रातः प्रबुद्धो बुधकौशिकः आरामः कल्पवृक्षाणां विरामः सकलापदाम् अभिराम स्त्रीलोकानां रामः श्रीमान् प्रभुः तरुणो रूपसम्पन्नो सुकुमारो महाबलो पुण्डरीकविशालाक्षो चिरकृष्णजिनाम्बरो फलमूलाशिनो दान्तो तापसो ब्रह्मचारिणो पुत्रो दशरथसहितो भ्रातरौ रामलक्ष्मणौ शरण्यौ सर्वसत्त्वानां श्रेष्ठौ सर्वधनुष्मतां रक्षकुलनिहन्तारो त्रायेतां नो रघोत्तमौ हत्तसज्जधनुषा विशुस्पृशा वक्षयाशुगनिषङ्गसङ्गिनौ रक्षणाय मम रामलक्ष्मणावग्रतः पति सदैव गच्छताम् नद्दः कवचि खड्गे चापबाणोदरो युवा गच्छन्मनोरथान्नश्च रामः
पातु स लक्ष्मणः रामो दाशरथीशूरो लक्ष्मणानुचरो बलिः काकुत्सः पुरुषः पूर्णः कौसल्योः रघोत्तमः वेदान्तवेद्यो यज्ञेशः पुराणपुरुषोत्तमः जानकी वल्लभ श्रीमान् अप्रमेय पराक्रमः तेतानि जपिन् नित्यं मद्भक्तः श्रद्धयान्वितः अश्वमेधा अधिकं पुण्यं सम्प्राप्नोति न संशयः रामं दुर्वादलश्यामं पद्माक्षं पीतवाससं स्तुवन्ति नामभिर्द्यर्वैर्न ते संसारिणो नरः रामं लक्ष्मणः पूर्वजं रघुवरं सीतापतिं सुन्दरं काकुत्सं करुणार्णवं गुणनिधिं विप्रप्रियं धार्मिकं राजेन्द्रं सत्यसन्धं दशरथतनयं श्यामलं शान्तमूर्तिं वन्दे लोकाभिरामं रघुकुलतिलकं राघवं रावणरिं रामाय रामभद्राय रामचन्द्राय वेदसे रघुनाथाय नाथाय सीतायाः पतये नमः श्रीराम राम रघुनन्दन राम राम श्रीराम राम भरताग्रज राम राम श्रीराम राम रणकर्कश राम राम श्रीराम राम शरणं भव राम राम श्रीरामचन्द्रचरणौ मनसा स्मरामि श्रीरामचन्द्रचरणौ वचसा गृह्णामि श्रीरामचन्द्रचरणौ शिरसा नमामि श्रीरामचन्द्रचरणौ शरणं प्रपद्ये माता रामो मत्पिता रामचन्द्रः स्वामी रामो मत्सखा रामचन्द्रः सर्वस्वं मे रामचन्द्रो दयालुः नान्यं जाने नैव जाने न जाने दक्षिणे लक्ष्मणो यस्य वामे च जनकात्मजः पुरुतो मारुतीर्थस्यं त्वं वन्दे रघुनन्दनम् लोकाभिरामं रणरङ्गधीरं राजीवनेत्रं रघुवंशनाथं कारुण्यरूपं करुणाकरं त्वं श्रीरामचन्द्रं शरणं प्रपद्ये मनोजवं मारुतत्तुल्यवेगं जितेन्द्रियं बुद्धिमतां वरिष्ठम् वातात्मजं वानरयूतमुख्यं श्रीरामदूतं शरणं प्रपद्ये पूजन्तं राम रामेति मधुरं मधुराक्षरम् आरुह्य कविताशाखां वन्दे वाल्मीकिकोकिलम् अपदामापहर्तारं धातारं सर्वसम्पदाम् लोकाभिरामं श्रीरामं भूयो भूयो नमाम्यहम् भर्जनं भवबीजनामार्जनं सुखसम्पदां तज्जनं यमदूतानां राम रामेति गर्जनं रामो राजमणिः सदा विजयते रामं रमेशं भजे रामेणाभिहता निशाचरचमो रामाय तस्मै नमः रामन्नास्ति परायणं परतरं रामस्य दास्योऽस्म्यहं रामे चित्तलयः सदा भवतु मे
ಭೋರಾಮೋದ್ಧರ ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೇ ಸಹಸ್ರನಾಮ ತತ್ಯುಲ್ಯಂ ರಾಮನಾಮ ವರಾನನೇ ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೇ ಸಹಸ್ರನಾಮ ತತ್ಯುಲ್ಯಂ ರಾಮ ರಾಮ ವರಾನನೇ ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೇ ಸಹಸ್ರನಾಮ ತತ್ಯುಲ್ಯಂ ರಾಮನಾಮ ವರಾನನೇ ಇತಿ ಶ್ರೀ ಬುಧಕೌಶಿಕ ಮುನಿ ವಿರಚಿತಂ ರಾಮರಕ್ಷಾ ಸ್ತೋತ್ರ ಸಂಪೂರ್ಣಂ ಶ್ರೀಕೃಷ್ಣಾರ್ಪಣಮಸ್ತು. ಈ ರಾಮರಕ್ಷಾ ಸ್ತೋತ್ರವನ್ನು ಹೇಳಬೇಕಾದ್ರೆ ನನ್ನ ತಂದೆಯೇ ನೆನಪಾಗ್ತಾರೆ. ಯಾಕಂದರೆ ನಾವು ಚಿಕ್ಕವರು ಇರಬೇಕಾದ್ರೆ ಈ ರಾಮರಕ್ಷಾ ಸ್ತೋತ್ರವನ್ನು ನಮಗೆ ಹೇಳಿಕೊಟ್ಟಿದ್ರು. ಅವತ್ತಿನಿಂದ ಹಿಡಿದು ಇವತ್ತಿನವರೆಗೂ ನಾವು ನಿತ್ಯವಾಗಿ ಹೇಳುವ ಸ್ತೋತ್ರಗಳಲ್ಲಿ ಇದು ಕೂಡ ಒಂದು. ಈ ಸ್ತೋತ್ರದಲ್ಲಿ ಅಂತಹದ್ದೊಂದು ಶಕ್ತಿ ಇದೆ, ಇದನ್ನು ನಿಮಗೆ ಹೇಳಲಿಕ್ಕಾಗಲಿಲ್ಲ ಅಥವಾ ಯಾರಿಗೆ ಈ ಸ್ತೋತ್ರ ಕಠಿಣ ಅನ್ನಿಸ್ತದೋ ಅವರು ಪ್ರತಿನಿತ್ಯವಾಗಿ ಲಕ್ಷ್ಯ ಕೊಟ್ಟು ಈ ಸ್ತೋತ್ರವನ್ನು ಕೇಳಬೇಕು. ಅದರಿಂದ ಕೂಡ ಎಷ್ಟೋ ಮಾನಸಿಕವಾಗಿ ನೆಮ್ಮದಿ ದೊರಕ್ತದೆ. ನಿಮ್ಮ ಮನೆಯಲ್ಲಿರುವಂಥ ಎಷ್ಟೋ ದೋಷಗಳು, ಕಷ್ಟಗಳು, ಕಾರ್ಪಣ್ಯ, ನಾನಾ ಥರದ ದೋಷಗಳು ಎಲ್ಲವೂ ಕಳೆದು ಹೋಗ್ತದಂತ. ಮಕ್ಕಳು, ಎಳೆಯ ಮಕ್ಕಳಿರಬೇಕಾದ್ರೆ ಈ ಸ್ತೋತ್ರಗಳನ್ನು ಹೇಳಿಕೊಡ್ಬೇಕು. ಅಂದರೆ ಮುಂದೆ ಮಕ್ಕಳಿಗೆ ಯಾವುದೇ ರೀತಿಯ ಒಂದು ತೊಂದರೆಗಳು ಬರುವುದಿಲ್ಲ ಅಂಥೇಳಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಯುಗಾದಿ ಅಮಾವಾಸ್ಯೆ ದಿವಸ ಕಳಶ ಸ್ಥಾಪನ ಯಾವ ಸಮಯದಲ್ಲಿ ಮಾಡಬೇಕು, ಯುಗಾದಿ ಹಬ್ಬದ ಪೂಜೆ ಮತ್ತು ಎಲ್ಲವನ್ನು ವಿವರವಾಗಿ ಒಂದೊಂದೇ ವಿಡಿಯೋ ಮಾಡ್ತಾ ತಿಳಿಸ್ಕೊಡ್ತಾ ಹೋಗ್ತೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ಸೇರಿದರೆ ನಮಸ್ಕಾರ.